हलो मक्कले नानु निम्म प्रीतिया तेजस्विनी मक्कले नावु लास्ट क्लास आयिंद अम अह तनक नावु इरुवंतह पाठगळ बग्गे नावु कल्तुकोंडिद्दीवि मत्ते लेटर्स न ऐडेंटिफै माडोदन्नु कूड कल्तुकोंडिद्दीवि अल्वा सो ई ओंदु क्लास अल्लि लेसन नंबर 6 मत्ते 7 बग्गे नावु कल्तुकोळ्ळोण अदक्के मुंचे नानु कन्नड वर्णमालेयल्लिरो अक्षरगळ बग्गे अल्वा नावु इल्लि तनक पाठ कल्तुकोंडिद्वु सो नान अदन्न बरीतीनि आ इंद अम अह तनक बरीतीनि नेक्स्ट लेसन 6 एंड 7 लेसन यावुदु कोट्टिद्दारे अंतंद्रे कक्क गग्गान्य बग्गे निमगे लेसन इट्टिद्दारे अदन्न नावु नेक्स्ट नोडोण अदक्के मुंचे नानु कन्नड वर्णमाले आ इंद अम अह वर्गे अल्वा नावु कल्तुकोंडिद्दु लेसन नंबर 1 इंद 5 तनक कल्तुकोंडिद्दीवि अल्वा सो ईग नानु बरीतीनि ओकेना नोडि यो लेटर इदु यस दिस इज लेटर आ अल्वा आ ನೋಡಿ ಮಕ್ಕಳೇ ಲೆಸನ್ ನಂಬರ್ 1 ನಿಮಗೆ ಏನಿತ್ತು ಆ ಇಂದ ಸ್ಟಾರ್ಟ್ ಆಯ್ತು ಅ ಅಜಯ ಅಲ್ವಾ ಆ ಅಜಯ ಇದೆಯೋ ಲೆಟರ್ ಸೆಕೆಂಡ್ ಲೆಟರ್ ಆ ಅಲ್ವಾ ಆ ಅಜಯ ಆ ಆತ ಆ ಆತ ನೆಕ್ಸ್ಟ್ ಲೆಟರ್ ಇತ್ತು ಇ ಇವಾ ಇ ಇವಾ ಅಂಡ್ ನೆಕ್ಸ್ಟ್ ಲೆಟರ್ ಯಾವುದಿದು ಎಸ್ ದಿಸ್ ಇಸ್ ಲೆಟರ್ E. This is letter E. E. Isha. E. Isha. Next, is your letter? Your letter is U. S. Is your letter U? U in the your word start aitu. What the name? U in the end start aitu anta? S. U. Uma. A. Ajaya. A. Ata. E. इवा ई ईशा उ उमा उ उटा रु ऋषि रु ऋषि अल्वा नोडि अ अ इ ई उ उ रु ए ए ऐ ओ ओ औ अम अह सो निमगे वर्णमालेन इट्कोंडु लेसन्स गळन्न ಕೊಟ್ಟಿದ್ದಾರೆ ಅಲ್ವಾ ಎಸ್ ಆ ಅಜಯ ಆ ಅತ ಇ ಇವಾ ಇ ಈಶಾ ಉ ಉಮಾ ಉ ಉಟ ರು ಋಷಿ ರು ಋಷಿ ರು ಅದ್ಮೇಲೆ ಯಾವ ಲೆಟರ್ ಬರುತ್ತೆ ಎಸ್ ಲೆಟರ್ ಎ ಎ ಬಗ್ಗೆ ಏನ್ ಕೊಟ್ಟಿದ್ರು ಎಸ್ ಎಡ ಅಲ್ವಾ ಎ ಎಡ ಎ ಎಡ ए एता ए एता आई आईदु आई आईदु ओ ओ बगेन कोटिद्रु यस एनीवन ओ बगेन कोटिद्रु ओना अल्वा ओनापला ओ बगेन कोटिद्रु ओनापला एडा एता आईदु ಒಣಪಲ ಓ ಓಟ ಅಲ್ವಾ ಓ ಓಟ ಔ ಔಷಧ ಔ ಔಷಧ ಅಂ ಅಂಗಳ ಅಹ ಅಂ ಅಂಗಳ ಅಹ ಅ ಅ ಇ ಇ ಉ ಉ ರು ಎ ಎ ಐ ಒ ಒ ಔ ಅಂ ಅಹ ಅ ಅಜಯ ಆ ಆತ इ इवा इ ईशा उ उमा उ उटा रु ऋषि ए एडा ए एता ऐ ऐदु ओ ओणपला ओ ओटा औ औषध अम अंगळ अह अल्वा
ಇಂದ ಅಮ್ಮ ಅವರಿಗಿನ ಲೆಸನ್ ಗಳನ್ನೆಲ್ಲ ನಾವು ಕಲ್ತ್ಕೊಂಡಿದ್ದೀವಿ. ಸೊ ಈವನ್ ಕ್ಲಾಸ್ ಅಲ್ಲಿ ನಾವು ಲೆಸನ್ ನಂಬರ್ 6 ಮತ್ತೆ 7 ಏನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಮ್ಮ ಅಮ್ಮ ಆದ್ಮೇಲೆ ಅದ್ ಬರುತ್ತೆ ಕಕ್ಕ ಗಗ್ಗಾನ್ಯ ಅಲ್ವಾ. ಕಕ್ಕ ಯಾವ್ದ್ರ ಬಗ್ಗೆ ನಿಮ್ ನೆಕ್ಸ್ಟ್ ಲೆಸನ್ ಕೊಟ್ಟಿದ್ದಾರೆ? ಕಕ್ಕ ಗಗ್ಗಾನ್ಯ. ಕಕ್ಕ ಗಗ್ಗಾನ್ಯ ನೋಡಿ, ಓಪನ್ ಪೇಜ್ ನಂಬರ್ 21. ಓಪನ್ ಪೇಜ್ ನಂಬರ್ 21 ಓಪನ್ ಮಾಡಿ ಮಕ್ಕಳೇ ನೋಡಿ. ಎಸ್ ಫಸ್ಟ್ ಕ ಅಲ್ವಾ, ಲೆಟರ್ ಕ ನೋಡಿ ಮಕ್ಕಳೇ. ನಿಮ್ಗೆ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಲೆಸನ್ ಕೊಟ್ಟಿದ್ರೆ? ಕಕ್ಕ ಗಗ್ಗಾನ್ಯ ಬಗ್ಗೆ. ಸೊ ಫಸ್ಟ್ ಲೆಟರ್ ಕ. ಕ ಕ ಪ್ಲಸ್ ನ ಪ್ಲಸ್ ಕ ಏನಾಗುತ್ತೆ? ಕನಕ. ಕ ಪ್ಲಸ್ ನ ಪ್ಲಸ್ ಕ ಕನಕ. ಪ ಪ್ಲಸ್ ಲ ಪಲ. ಪ ಪ್ಲಸ್ ಲ ಪಲ. ಈಗ ಅದೆರಡನ್ನು ಒಟ್ಟಿಗೆ ಕೂಡಿಸಿ ಓದ್ದಾಗ ಏನಾಗುತ್ತೆ? ಕನಕನ ಫಲ. ಇದು ಯಾರ ಫಲ? ಕನಕನ ಫಲ. ನೋಡಿ ಈ ಪಿಕ್ಚರ್ ನೋಡಿ ಮಕ್ಳ, ಇವನು ಕನಕ. ಯಾರು ಇವನು? ಇವನು ಕನಕ. ಅವನ ಕೈಯಲ್ಲಿ ಏನಿದೆ? ಫಲ, ಹಣ್ಣುಗಳು. ಹಣ್ಣುಗಳನ್ನ ನಾವೇನಂತ ಹೇಳ್ತೀವಿ? ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಅಲ್ವಾ, ಹಣ್ಣುಗಳನ್ನ ನಾವು ಫಲ ಅಂತಾನು ಕರಿತೀವಿ ಅಲ್ವಾ. ಯಾರ ಫಲ ಇದು? ಎಸ್, ಇದು ಕನಕನ ಫಲ. ಕನಕನ ಫಲ ಓಕೆನಾ? ನೋಡಿ ಪಿಕ್ಚರ್ ನೋಡಿ ಅಲ್ವಾ, ಕನಕನ ಫಲ. ಕ ಪ್ಲಸ್ ನ ಪ್ಲಸ್ ಕ ಕನಕ. ಪ ಪ್ಲಸ್ ಲ ಫಲ. ಎರಡು ನೊಟ್ಟಿಗೆ ಕೂಡಿಸಿ ಇದ್ದಾಗ ಏನಾಗುತ್ತೆ? ಕನಕನ ಫಲ. ಕನಕನ ಫಲ. ಅಂಡ್ ನೆಕ್ಸ್ಟ್ ಲೆಟರ್ ಕ. ಕ ಫಿನಿಶ್ಡ್. ನೆಕ್ಸ್ಟ್ ಲೆಟರ್ ಕ. ನೆಕ್ಸ್ಟ್ ಲೆಟರ್ ಕ. ಕ ಗ ಖಗ ನೋಡಿ. ಕ ಗ ಖಗ. ಖಗ ಅಂತ ಅಂದ್ರೆ ಪಕ್ಷಿ ಓಕೆನಾ. ಈ ಪಕ್ಷಿನ ನಾವು ಏನಂತ ಕರಿತೀವಿ? ಖಗ ಅಂತ ಕರಿತೀವಿ ಓಕೆನಾ. ಈ ಪಕ್ಷಿ ಹೆಸರು ಖಗ ಓಕೆನಾ. ಖಗ ಖಗ ಅಂತ ಅಂದ್ರೆ ಪಕ್ಷಿ ಓಕೆನಾ. ಖಗ. ಆ ಪ್ಲಸ್ ಗ ಪ್ಲಸ್ ಮಾ ಪ್ಲಸ್ ನ ಆಗಮನ. ಆ ಪ್ಲಸ್ ಗ ಪ್ಲಸ್ ಮಾ ಪ್ಲಸ್ ನ ಆಗಮನ. ಸೊ ಎರಡನ್ನು ಕೂಡಿಸಿ ಹೋದಾಗ ಏನಾಗುತ್ತೆ? ಖಗನ ಆಗಮನ. ನೋಡಿ, ಕ ಪ್ಲಸ್ ಗ ಖಗ. ಅ ಪ್ಲಸ್ ಗ ಪ್ಲಸ್ ಮಾ ಪ್ಲಸ್ ನ ಆಗಮನ. ಖಗನ ಆಗಮನ. ಖಗನ ಆಗಮನ. ಸೊ ಸೆಕೆಂಡ್ ಲೆಟರ್ ಕ ಇಂದ ಸ್ಟಾರ್ಟ್ ಆಗುವಂತಹ ಸಮ್ ವರ್ಡ್ಸ್ ನ ನಾನು ಬರ್ದಿದ್ದೀನಿ ನೋಡಿ. ಖನಿಜ. ಕ ಪ್ಲಸ್ ನಿ ಪ್ಲಸ್ ಜ ಖನಿಜ. ಕ ಪ್ಲಸ್ ನಿ ಪ್ಲಸ್ ಜ ಖನಿಜ. ಕ ಪ್ಲಸ್ ಜ ಪ್ಲಸ್ ನೇ ಖಜಾನೆ. ಕ ಪ್ಲಸ್ ಜ ಪ್ಲಸ್ ನೇ ಖಜಾನೆ. ಕ ಪ್ಲಸ್ ಡ ಗ ಖಡ್ಗ ಓಕೆನಾ. ಇದು ವಿಜಾತಿ ಒತ್ತಕ್ಷರ. ಡಾಗೆ ಗಾವತ್ ಬಂದಿದೆ ಅಲ್ವಾ. ಕಗೆ ಸಾರಿ ಡಾಗೆ ಗಾವತ್ ಬಂದಿದೆ. ಸೊ ಇದನ್ನ ಖಡ್ಗ ಇದು ಆಫ್ ಓದ್ಬೇಕು ಓಕೆನಾ. ಖಡ್ ಗ ಖಡ್ಗ ಅಂತ ಓದ್ಬೇಕಿದನ್ನ. ಯಾವ ತರ ಓದೋದಿದನ್ನ? ಖಡ್ಗ ಓಕೆನಾ. ನೋಡಿ ಸೆಕೆಂಡ್ ಲೆಟರ್ ಕ. ಖಗ ಆಗಮನ. ಖಗಾನ ಆಗಮನ. ಸೊ ಫಸ್ಟ್ ಲೆಟರ್ ಕ ಕನಕ ಫಲ. ಕನಕನ ಫಲ. ಸೊ ಕ ಇಂದ ಸ್ಟಾರ್ಟ್ ಆಗಿರುವಂತಹ ವರ್ಡ್ಸ್ ಕ ಪ್ಲಸ್ ಲ ಪ್ಲಸ್ ಅ ಕಲಹ ಓಕೆನಾ. ಕ ಪ್ಲಸ್ ಲ ಪ್ಲಸ್ ಹ ಕಲಹ. ಕ ಪ್ಲಸ್ ಲ ಪ್ಲಸ್ ಶ ಕಳಶ. ಕ ಪ್ಲಸ್ ಲ ಪ್ಲಸ್ ಶ ಕಳಶ. ಕ ಪ್ಲಸ್ ನು ಕಣ್ಣು. ನಾಗೆ ನಾವತ್ತಿದೆ, ಕೊಂಬು ಇದೆ. ಸೊ ಇದನ್ನ ಕಣ್ಣ ಅಂತ ಓದಲ್ಲ, ಕಣ್ಣು ಅಂತ ಓದ್ತೀವಿ ಓಕೆನಾ. ಯಾಕಂದ್ರೆ ಕೊಂಬು ಇದೆ. ಕಣ್ಣು ಕಣ್ಣು ಅಂತ ಅಂದ್ರೆ ಹೈ ಓಕೆನಾ. ಹೈ. ಕಲಹ
ಕಲ ಕಲಶ ಕಣ್ಣು ಕಮಲ ನೋಡಿ ಎಲ್ಲದರಲ್ಲೂ ಫಸ್ಟ್ ಲೆಟರ್ ಕ ಇಂದನೇ ಸ್ಟಾರ್ಟ್ ಆಗಿರುವಂತಹ ವರ್ಡ್ಸ್ ಓಕೆನಾ ಕಮಲ ಕಲಹ ಕಳಶ ಕಣ್ಣು ಕಮಲ ಕನಕ ನೆಕ್ಸ್ಟ್ ಲೆಟರ್ ಕ ಖಗ ಖನಿಜ ಖಜಾನೆ ಖಡ್ಗ ಓಕೆನಾ ಖಗ ಆಗಮನ ಖಗಾನ ಆಗಮನ ಓಕೆ ನೆಕ್ಸ್ಟ್ ಲೆಸನ್ ಲೆಸನ್ ನಂಬರ್ 7 ಗ ಗ ಣ ಕಕ್ಕ ಆಯ್ತಲ್ವಾ ಕ ಆಯ್ತು ಸೆಕೆಂಡ್ ಲೆಟರ್ ಖ ಕೂಡ ಆಯ್ತು ಈಗ ಗ ಗ ಣ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ಗ ಗ ಪ್ಲಸ್ ರು ಪ್ಲಸ್ ಡ ಗರುಡ ಗ ಪ್ಲಸ್ ರು ಪ್ಲಸ್ ಡ ಗರುಡ ಹ ಪ್ಲಸ್ ರ ಪ್ಲಸ್ ಟ ಹಾರಾಟ ಅಲ್ವಾ ಗರುಡ ಹಾರಾಟ ಸೊ ಇದೆರಡನ್ನು ಕೂಡಿಸಿದಾಗ ಏನಾಗುತ್ತೆ ಗರುಡನ ಹಾರಾಟ ನೋಡಿ ಇದು ಗರುಡ ನೀವೆಲ್ಲರೂ ಗರುಡ ನೋಡಿದಿರಾ ಅಲ್ವಾ ಎಷ್ಟು ತುಂಬಾ ಮೇಲೆ ಹಾರ್ತಾ ಇರುತ್ತೆ ಅದರ ಕಣ್ಣು ಕೂಡ ತುಂಬಾ ಶಾರ್ಪ್ ಇರುತ್ತೆ ಓಕೆನಾ ಗರುಡ ಹಾರಾಟ ಗರುಡನ ಹಾರಾಟ ಗರುಡನ ಹಾರಾಟ ನೋಡಿ ಗ ಪ್ಲಸ್ ರು ಪ್ಲಸ್ ಡ ಗರುಡ ಹ ಪ್ಲಸ್ ರ ಪ್ಲಸ್ ಟ ಹಾರಾಟ ಗರುಡನ ಹಾರಾಟ ಗರುಡನ ಹಾರಾಟ ಸೊ ಗರುಡ ಏನ್ ಮಾಡ್ತಾ ಇದೆ ಆರ್ತಾ ಇದೆ ಆರ್ತಾ ಇರೋದಕ್ಕೆ ಏನಂತ ಹೇಳ್ತೀವಿ ಹಾರಾಟ ಅಂತ ಹೇಳ್ತೀವಿ ಸೊ ಗಾಯಿಂದ ಸ್ಟಾರ್ಟ್ ಆಗಿರುವಂತ ಕೆಲವು ವರ್ಡ್ಸ್ ಗಜ್ಜ ಗ ಪ್ಲಸ್ ಜ ಗಜ್ಜ ಗ ಪ್ಲಸ್ ನೀ ಪ್ಲಸ್ ತ ಗಣಿತ ಗಡಿಯಾರ ಸೊ ಗಜ ಅಂತ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತು ಗಜ ಅಂತ ಅಂದ್ರೆ ಆನೆ ಗಣಿತ ಅಂದ್ರೆ ಮ್ಯಾಥಮೆಟಿಕ್ಸ್ ಮ್ಯಾಥ್ ಓಕೆನಾ ಮ್ಯಾಥಮೆಟಿಕ್ಸ್ ಗಡಿಯಾರ ಅಂತ ಅಂದ್ರೆ ವಾಚ್ ಓಕೆನಾ ಗಡಿಯಾರ ಅಂತ ಅಂದ್ರೆ ವಾಚ್ ಗರುಡ ಹಾರಾಟ ಗರುಡನ ಹಾರಾಟ ನೆಕ್ಸ್ಟ್ ಲೆಟರ್ ಗ ನೆಕ್ಸ್ಟ್ ಲೆಟರ್ ಘ ಘ ಪ್ಲಸ್ ಟ ಘಟ ಗ ಪ್ಲಸ್ ಠ ಘಟ ಜ ಲ ಜ ಜ ಲ ಜ ಲ ಘಟ ಜಲ ಜಲ ಘಟ ಜಲ ಜ ಲ ಘಟ ಜಲ ಜಳ ಘಟ ಜಲ ಜ ನೋಡಿ ಇವಳು ಜಲಜ ಓಕೆನಾ ಯಾರು ಇವಳು ಇವಳು ಜಲಜ ಘಟ ಅಂತ ಅಂದ್ರೆ ಪಾಟ್ ಮಡಿಕೆ ಓಕೆನಾ ಮಡಿಕೆಯಲ್ಲಿ ನೀರ್ ತರ್ತಿದ್ರು ಸೊ ಈ ಮಡಿಕೆ ಯಾರ್ದು ಜಲಜ ಮಡಿಕೆ ಅಲ್ವಾ ಜಲಜಳ ಮಡಿಕೆ ಅಥವಾ ಜಲಜಳ ಘಟ ಘಟ ಅಂತ ಅಂದ್ರೆ ಪಾಟ್ ಮಡಿಕೆ ಓಕೆನಾ ಘಟ ಅಂತ ಅಂದ್ರೆ ಪಾಟ್ ಘಟ ಇದು ಘಟ ಘಟನ ಘಟ ಯಾರ್ ಘಟ ಜಲಜಳ ಘಟ ಅಲ್ವಾ ಜಲಜ ಅವಳ ಘಟ ಘಟ ಅಂತ ಅಂದ್ರೆ ಮಡಿಕೆ ಅಥವಾ ಪಾಟ್ ಪಾಟ್ ಅಲ್ಲಿ ನೀರ್ ತರ್ತಿದ್ರು ನೆಕ್ಸ್ಟ್ ನ್ಯಾಗೆ ಅಷ್ಟು ಕೆಲವು ವರ್ಡ್ಸ್ ಸಿಗಲ್ಲ ಸೊನ್ಯ ಓಕೆನಾ ಕ ಕನಕ ಫಲ ಕನಕನ ಫಲ ಕ ಇಂದ ಸ್ಟಾರ್ಟ್ ಆಗಿರುವಂತ ವರ್ಡ್ಸ್ ಕಲಹ ಕಳಶ ಕಣ್ಣು ಕಮಲ ನೆಕ್ಸ್ಟ್ ಲೆಟರ್ ಖ ಖಗ ಆಗಮನ ಖಗನ ಆಗಮನ ಓಕೆನಾ ಕ ಇಂದ ಸ್ಟಾರ್ಟ್ ಆಗಿರುವಂತ ವರ್ಡ್ಸ್ ಖನಿಜ ಖಜಾನೆ ಖಡ್ಗ ನೆಕ್ಸ್ಟ್ ಗ ಗರುಡ ಹಾರಾಟ ಗರುಡನ ಹಾರಾಟ ಗ ಇಂದ ಸ್ಟಾರ್ಟ್ ಆಗಿರುವಂತಹ ವರ್ಡ್ಸ್ ಗಜ ಗಣಿತ ಗಡಿಯಾರ ನೆಕ್ಸ್ಟ್ ಗಜ ಅಂತ ಅಂದ್ರೆ ಆನೆ ಗಣಿತ ಅಂದ್ರೆ ಮ್ಯಾಥಮೆಟಿಕ್ಸ್ ಗಡಿಯಾರ ಅಂತ ಅಂದ್ರೆ ವಾಚ್ ನೆಕ್ಸ್ಟ್ ಲೆಟರ್ ಘ ಘಟ ಜಲ ಜಳ ಘಟ ಓಕೆನಾ ಇದು ಲ ಇದು ಳ ಓಕೆನಾ ಎಸ್ ಜಲ ಜಳ ಘಟ ಇದು ಜ್ಞ ಗ ಇಂದ ಸ್ಟಾರ್ಟ್ ಆಗಿರುವಂತ ವರ್ಡ್ಸ್ ಗಂಟೆ ಘಟಕ ಘನತೆ ನೋಡಿ ಘಟ ಜಲ ಜಲ ಘಟ ಗಂಟೆ ಗ ಇಂದ ಪ್ರಾರಂಭ ಆಗಿರುವಂತಹ ವರ್ಡ್ಸ್ ಗಂಟೆ ಘಟಕ ಗ ಪ್ಲಸ್ ನ ಪ್ಲಸ್ ತೆ ಘನತೆ ಗಂಟೆ ಘಟಕ ಘಟಕ ಘನತೆ ಘನತೆ ಆತರ ನೀವು ಓದೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೋಬೇಕು ಗ
ಗರುಡ ಹಾರಾಟ ಹಾರಾಟ ಗರುಡನ ಹಾರಾಟ ಘ ಠ ಜ ಲ ಜ ಲ ಜಲ ಜಲ ಗ ಠ ಘಟ ಜಲ ಜಲ ಘಟ ಖ ನ ಕ ಕನಕ ಫ ಲ ಫಲ ಕನಕನ ಫಲ ಖ ಗ ಖಗ ಅ ಗ ಮ ನ ಆಗಮನ ಖಗನ ಆಗಮನ ಖಗನ ಆಗಮನ. ಸೊ ನೋಡಿ ಇಲ್ಲಿ ಅಭ್ಯಾಸ ಭಾಗ ಕೊಟ್ಟಿದ್ದಾರೆ, ಖಾಲಿ ಜಾಗದಲ್ಲಿ ಸರಿಯಾದ ಅಕ್ಷರಗಳನ್ನು ಬರೆಯಿರಿ, ಖಾಲಿ ಜಾಗದಲ್ಲಿ ಸರಿಯಾದ ಅಕ್ಷರಗಳನ್ನ ಬರೆಯಿರಿ. ನೋಡಿ ಮಕ್ಕಳೇ, ಕ ಡ್ಯಾಶ್ ಕ ಕ ಡ್ಯಾಶ್ ಕ, ನೀವೇನ್ ಬರಿಬೇಕಲ್ಲಿ ಎಸ್ ಕನಕ. ನೋಡಿ ಕ ಡ್ಯಾಶ್ ಕೊಟ್ಟಿ ಕ ಕೊಟ್ಟಿದ್ದಾರೆ. ಸೊ ಈ ಡ್ಯಾಶ್ ಅಲ್ಲಿ ನೀವೇನ್ ಬರಿಬೇಕು, ನ ಕನಕ ನ ಬರಿಬೇಕು. ಓಕೆನಾ, ಈಗೇನಾಯ್ತು ಕನಕ, ಕ ಪ್ಲಸ್ ನ ಪ್ಲಸ್ ಕ ಕನಕ ಆಯ್ತು. ನೆಕ್ಸ್ಟ್ ಡ್ಯಾಶ್ ಲ, ಡ್ಯಾಶ್ ಲ ಕೊಟ್ಟಿದ್ದಾರೆ. ಸೊ ನೀವೇನ್ ಬರಿಬೇಕು, ಫ ಅಲ್ವಾ, ಫ ಲ ಫಲ, ಇಲ್ಲಿ ಫ ಬರಿಬೇಕು. ನೆಕ್ಸ್ಟ್ ಕ ಕೊಟ್ಟಿದ್ದಾರೆ, ಡ್ಯಾಶ್ ಕೊಟ್ಟಿದ್ದಾರೆ. ಸೊ ನೀವ್ ಇಲ್ಲೇನ್ ಬರಿಬೇಕು, ಗ ಬರಿಬೇಕು. ಆಗೇನಾಗುತ್ತೆ, ಖಗ. ಓಕೆನಾ, ಖಗ. ನೆಕ್ಸ್ಟ್ ಅ ಗ ಮ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ನೀವೇನ್ ಬರಿಬೇಕು, ಲೆಟರ್ ನ ಬರಿಬೇಕು. ಓಕೆನಾ, ಆಗಮನ, ಕನಕ, ಫಲ, ಖಗ, ಆಗಮನ. ನೋಡಿ ಖಾಲಿ ಜಾಗದಲ್ಲಿ ಸರಿಯಾದ ಅಕ್ಷರಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಫಿಲ್ ಮಾಡ್ಬೇಕು. ಓಕೆನಾ, ನೋಡಿ ಕ ಕನಕ, ಫಲ ಕನಕನ ಫಲ, ಕಲಹ ಕಳಶ, ಕಣ್ಣು ಕಮಲ, ಗ ಗರುಡ ಹಾರಾಟ ಗರುಡನ ಹಾರಾಟ, ಘ ಘಟ ಜಲ ಜಲ ಘಟ. ನೆಕ್ಸ್ಟ್ ನ್ಯ, ಗ ಇಂದ ಸ್ಟಾರ್ಟ್ ಆಗಿರೋ ವರ್ಡ್ಸ್ ಗಜ ಗಡಿಯಾರ ಗಣಿತ, ಘ ಇಂದ ಸ್ಟಾರ್ಟ್ ಆಗಿರೋದು ಗಂಟೆ ಘಟಕ ಘನತೆ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ಫಿಲ್ ದ ಲೆಟರ್ಸ್. ಕ ಡ್ಯಾಶ್ ಕ ಕನಕ ನ ಬರಿಬೇಕು, ಡ್ಯಾಶ್ ಲಾ ಕೊಟ್ಟಿದ್ದಾರೆ ಸೆಕೆಂಡ್ ಲೆಟರ್ ಪ ಬರಿಬೇಕು, ಆಗ ಫಲ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಕ ಡ್ಯಾಶ್ ಕೊಟ್ಟಿದ್ದಾರೆ, ಗ ಬರಿಬೇಕು, ಖಗ ಆಗುತ್ತೆ. ಫೋರ್ತ್ ಒನ್ ಆಗಮ ಡ್ಯಾಶ್ ಕೊಟ್ಟಿದ್ದಾರೆ, ನೀವು ನಾ ಬರಿಬೇಕು, ಆಗ ನಾ ಆಗಮನ ಆಗುತ್ತೆ. ಓಕೆನಾ, ಅರ್ಥ ಆಯ್ತಲ್ಲ ಮಕ್ಕಳೇ ನಿಮ್ಗೆ. ಎಸ್, ಥ್ಯಾಂಕ್ ಯು.